ತಂಡದ ಸ್ಟಾರ್ ವೇಗಿ ಶಾಹಿನ್ ಅಫ್ರೀದಿ ಪಾಕಿಸ್ತಾನ ತಂಡದ ಮಾಜಿ ನಾಯಕ ಶಾಹಿದ್ ಅಫ್ರೀದಿ ಅವರ ಮಗಳಾದ ಅನ್ಶಾ ಅವರನ್ನು ಮದುವೆಯಾಗುವ ಮೂಲಕ ಫೆಬ್ರವರಿ 3 ರಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ 2021 ರಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಈ ಜೋಡಿ ಇದೀಗ ವಿವಾಹ ವಂದನಕ್ಕೆ ಒಳಗಾಗಿದ್ದಾರೆ ಪಾಕಿಸ್ತಾನದ ಕರಾಚಿಯಲ್ಲಿ ನಡೆದ ಯದ್ದೂರಿ ಮದುವೆ ಸಮಾರಂಭದಲ್ಲಿ ಪಾಕ್ ತಂಡದ ನಾಯಕ ಬಾಬರ್ ಅಜಮ್ ಸರ್ಫರಾಜ್ ಅಹ್ಮದ್ ಶಹಬಾದ್ ಖಾನ್ ನಸೀಂ ಶಾ ಸೇರಿದಂತೆ ಹಲವು ಆಟಗಾರರು ಈ ಮದುವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತನ್ನ ಮಗಳನ್ನ ಶಾಹಿನ್ ಅಫ್ರೀದಿಗೆ ವಿವಾಹ ಮಾಡಿಕೊಟ್ಟ ಬಳಿಕ ಶಾಹಿದ್ ಅಫ್ರೀದಿ ಟ್ವಿಟರ್ ನಲ್ಲಿ ನವ ಜೋಡಿಗೆ ಶುಭಾಶಯ ತಿಳಿಸಿದ್ದಾರೆ ಮಗಳು ನಿಮ್ಮ ಉದ್ಯಾನದ ಅತ್ಯಂತ ಸುಂದರವಾದವು ದೇವರ ಆಶೀರ್ವಾದದಿಂದ ಅವು ಅರಳುತ್ತವೆ ಮಗಳೆಂದರೆ ನೀವು ನಗುವ ಕನಸು ಕಾಣುವ ಮತ್ತು ನಿಮ್ಮ ಹೃದಯದಿಂದ ಪ್ರೀತಿಸುವ ವ್ಯಕ್ತಿ ಅಪ್ಪನಾಗಿ ನನ್ನ ಮಗಳನ್ನು ನಿಕದಲ್ಲಿ ಶಾಹಿನ್ ಅಫ್ರೀದಿ ಅವರಿಗೆ ಹಸ್ತಾಂತರಿಸಿದ್ದೇನೆ ಅವರಿಬ್ಬರಿಗೆ ಅಭಿನಂದನೆಗಳು ಎಂದು ಟ್ವಿಟರ್ ನಲ್ಲಿ ಬರೆದುಕೊಂಡಿದ್ದಾರೆ ಸದ್ಯ ಇಂಜುರಿಯಿಂದ ಚೇತರಿಸಿಕೊಳ್ಳುತ್ತಿರುವ ಶಾಹಿನ್ ಅಫ್ರೀದಿ ಮುಂದೆ ನಡೆಯಲಿರುವ ಪಾಕಿಸ್ತಾನ ಪ್ರೀಮಿಯರ್ ಲೀಗ್ ನಲ್ಲಿ ಭಾಗವಹಿಸಲಿದ್ದಾರೆ टेस्ट क्रिकेट नल्ली भारत प्रमुख आटगारन ऋषभ पंत लभ्यते वंदेडे मत्तोंदेडे श्रेयस अय्यर कूड़ा बैक इंजुरी तंडदिंद दूरवागिद्दारे नागपुर नडेयलिरुव मोदल टेस्ट पंद्यक्के अय्यर बदलागी भारत यारन्न तंडक्के सेरिसिकोळ्ळुत्ते अन्नोदु कुतूहलक्के कारणवागिदे ई जगक्के भारतद इब्बरु आटगारर नडुवे पैपोटि एर्पडलिदे ಭಾರತದ ಮಿಸ್ಟರ್ 360 ಎಂದೇ ಕರೆಯಲ್ಪಡುವ ಸೂರ್ಯಕುಮಾರ್ ಯಾದವ್ ಟೆಸ್ಟ್ ಕ್ರಿಕೆಟ್ ನಲ್ಲೂ ಅಬ್ಬರಿಸಲು ತಯಾರಾಗಿದ್ದಾರೆ ಇನ್ನು ಮತ್ತೊಂದೆಡೆ ಕ್ರಿಕೆಟ್ ನ ಮೂರು ಆಯಾಮಗಳಲ್ಲೂ ಮಿಂಚುತ್ತಿರುವ ಶುಭ್ಮನ್ ಗಿಲ್ ಕೂಡ ಈ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಈ ಹಿಂದೆ ನಡೆದ ಬಾಂಗ್ಲಾದೇಶದ ವಿರುದ್ಧದ ಸರಣಿಯಲ್ಲಿ ಗಿಲ್ ಶತಕ ಬಾರಿಸಿ ಭಾರತಕ್ಕೆ ಭರವಸೆ ಮೂಡಿಸಿದ್ರು ಅದರಿಂದ ಭಾರತ ಶ್ರೇಯಸ್ ಅಯ್ಯರ್ ಅನುಪಸ್ಥಿತಿಯಲ್ಲಿ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಸೆಪ್ಟೆಂಬರ್ ನಲ್ಲಿ ಪಾಕಿಸ್ತಾನದಲ್ಲಿ ನಡೆಯಲಿರುವ ಏಷ್ಯಾ ಕಪ್ ಗೆ ಭಾರತ ಯಾವುದೇ ಕಾರಣಕ್ಕೂ ಪ್ರಯಾಣ ಬೆಳೆಸುವುದಿಲ್ಲ ಎಂದು ಈ ಹಿಂದೆ ಬಿಸಿಸಿಐ ಸೆಕ್ರೆಟರಿ ಜೈಶಾ ಹೇಳಿಕೊಂಡಿದ್ದರು ಇದೀಗ ಇತ್ತೀಚೆಗೆ ನಡೆದ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಸಭೆಯಲ್ಲೂ ಕೂಡ ಜೈಶಾ ಹಾಗೂ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ನಿಜಂ ಸೇತಿ ಭೇಟಿಯಾದ ಸಂದರ್ಭದಲ್ಲಿ ಜೈಶಾ ಇದೇ ನಿಲುವನ್ನು ಪ್ರತಿಪಾದಿಸಿದ್ದಾರೆ ಈ ಬಗ್ಗೆ ಹೇಳಿಕೊಂಡಿರುವ ಜೈಶಾ ಬಿಸಿಸಿಐಯ ನಿಲುವು ಬದಲಾಗುವುದಿಲ್ಲ ಸರ್ಕಾರದಿಂದ ಯಾವುದೇ ಅನುಮತಿ ಸಿಗದ ಕಾರಣ ನಾವು ಏಷ್ಯಾ ಕಪ್ ಗಾಗಿ ಪಾಕಿಸ್ತಾನಕ್ಕೆ ಪ್ರಯಾಣ ಬೆಳೆಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಆದ್ದರಿಂದ ಈ ಬಾರಿ ಏಷ್ಯಾ ಕಪ್ ನ ಎಲ್ಲಾ ಪಂದ್ಯಗಳನ್ನು ಕೂಡ ಭಾರತ ತಟಸ್ಥ ಸ್ಥಳದಲ್ಲಿ ಆಡಲಿದೆ भारत विरुद्ध नडेयलिरुव बॉर्डर गवस्कर ट्रोफी आरंभक्कू मुन्न प्रेस कॉन्फरेंस नल्ली मातनाडिद आस्ट्रेलिया तंडद नायक पैट कमिन्स तम्म गेम प्लान बग्गे बहिरंगपडिसिद्दारे ಆಸ್ಟ್ರೇಲಿಯಾದ ಬೌಲಿಂಗ್ ಲೈನ್ಅಪ್ ಬಗ್ಗೆ ಮಾತನಾಡಿರುವ ಇವರು ನಮ್ಮಲ್ಲಿ ಬಹುತೇಕ ಬೌಲಿಂಗ್ ಆಪ್ಷನ್ ಇದೆ ಫಿಂಗರ್ ಸ್ಪಿನ್ನರ್ ಗಳು ಹಾಗೂ ರಿಸ್ಟ್ ಸ್ಪಿನ್ನರ್ ಗಳಿದ್ದಾರೆ ಹಾಗೂ ಲೆಫ್ಟ್ ಹ್ಯಾಂಡ್ ವೇಗಿಗಳಿದ್ದಾರೆ ನಾವು ಖಂಡಿತವಾಗಿ ಎದುರಾಳಿ ತಂಡದ 20 ವಿಕೆಟ್ ಗಳನ್ನು ಪಡೆಯಲು ಯೋಚಿಸುವಂತ ಬೌಲರ್ ಗಳನ್ನು ಆರಿಸಿಕೊಳ್ಳುತ್ತೇವೆ ಆದರೆ ನಾವು ಅದನ್ನ ಹೇಗೆ ವಿಭಜಿಸುತ್ತೇವೆ ಎನ್ನುವುದರ ಬಗ್ಗೆ ಇನ್ನೂ ಕೂಡ ಖಚಿತಪಡಿಸಿಕೊಂಡಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಇನ್ನು ಆಸ್ಟ್ರೇಲಿಯಾ ಈ ಬಾರಿ ತಮ್ಮ ಪಾರ್ಟ್ ಟೈಮ್ ಸ್ಪಿನ್ನರ್ ಗಳನ್ನು ಬೌಲಿಂಗ್ ಅಭ್ಯಾಸದಲ್ಲಿ ತೊಡಗಿಸಿಕೊಂಡಿದೆ ಆಸ್ಟ್ರೇಲಿಯಾದ ಟ್ರಾವಿಸ್ ಸೆಟ್ ಆಫ್ ಸ್ಪಿನ್ ಬೌಲಿಂಗ್ ಮಾಡಬಲ್ಲರು ಇನ್ನು ಸ್ಟೀವನ್ ಸ್ಮಿತ್ ಹಾಗೂ ಮರ್ನಸ್ ಲಮ್ಸಿನ್ ಕೂಡ ಲೆಗ್ ಸ್ಪಿನ್ ಬೌಲಿಂಗ್ ಮೂಲಕ ನೆರವಾಗಬಲ್ಲರು ಈ ಬಗ್ಗೆ ಪ್ರಸ್ತಾಪಿಸಿರುವ ಕಮಿನ್ಸ್ ಟ್ರಾವಿಸ್ ರೇಡ್ ಕೂಡ ಉತ್ತಮ ಆಫ್ ಸ್ಪಿನ್ ಬೌಲಿಂಗ್ ಮಾಡುತ್ತಾರೆ ನಾವು ವಿಷಯಗಳನ್ನು ಸಮತೋಲನಗೊಳಿಸಬೇಕು ನಾವು ಬೌಲರ್ ಗಳನ್ನು ಆಯ್ಕೆ ಮಾಡಲು ಸಾಕಷ್ಟು ವೈವಿಧ್ಯತೆಯನ್ನು ಹೊಂದಿದ್ದೇವೆ ನಾವು ಇಲ್ಲಿಯವರೆಗೆ ಯಾವುದೇ ಬೌಲಿಂಗ್ ಲೈನ್ಅಪ್ ಗೆ ಸೀಮಿತವಾಗಿಲ್ಲ ಎಂದು ಕಮಿನ್ಸ್ ತಮ್ಮ ತಂಡದ ಹೆಚ್ಚಿನ ಬೌಲಿಂಗ್ ಆಪ್ಷನ್ ಬಗ್ಗೆ ಭರವಸೆ ವ್ಯಕ್ತಪಡಿಸಿದ್ದಾರೆ ಪ್ರವೀಕ್ಷಕರೇ ಶ್ರೇಯಸ್ ಅಯ್ಯರ್ವರ ಜಾಗದಲ್ಲಿ ಯಾವ ಆಟಗಾರ ಭಾರತ ತಂಡದಲ್ಲಿ ಸ್ಥಾನ ಪಡೆಯಬೇಕು ಅನ್ನೋದನ್ನ ಕಮೆಂಟ್ ಮಾಡಿ